ಹೆಸಿನ ಮುಂದಿನ ಜಿಲ್ಲೆ ಕೊಪ್ಪಳ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಐದು ವಿಧಾನಸಭಾ ಕ್ಷೇತ್ರ ಕೂಡ ಒಂದ್ ರೀತಿ ಟ್ವಿಸ್ಟ್ ಮೇಲ್ ಕೊಡುತ್ತೆ ಜನಾರ್ದನ್ ರೆಡ್ಡಿ ಎಂಟ್ರಿ ಒಂದಷ್ಟು ವ್ಯತ್ಯಾಸ ಮಾಡ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಬಿಜೆಪಿ ಅವರಿಗೆ ಏನ್ ಗುರು ಫುಲ್ ನಡ್ಗೋ ಬಿಡುತ್ತೆ ಅದ್ರೋ ಬಿಡುತ್ತೆ ಅನ್ನೋ ತರ ವಾತಾವರಣ ಇತ್ತು ಆದ್ರೆ ರೆಡ್ಡಿ ಬಂದದ್ ಫೋರ್ಸ್ಕು ಇವತ್ಕು ಅಷ್ಟೊಂದೇನು ಕಾಣ್ತಾ ಇಲ್ಲ ಇಡೀ ಕೊಪ್ಪಳದಲ್ಲಿನೋ ಶೇಕ್ ಮಾಡ್ಬೋದು ಅಂತಿತ್ತು ಗಂಗಾವತಿನಲ್ಲೇ ಸೀಮಿತ ಆಗೋಯ್ತು ಸದ್ದಿ ಬೇರೆ ಕಡೆ ಏನೋ ದೊಡ್ಡ ಮಟ್ಟಕ್ಕೇನೋ ಆಗತ್ತೆ ಯಾರೋ ಮಕಾಡೆ ಅನ್ನೋದೇನೋ ಇತ್ತಲ್ಲ ಸಾಧ್ಯ ಆಗ್ಲಿಲ್ಲ ಯಾಕೋ ಮೇಲ್ಗಡೆಯವ್ರ ಬಿಜೆಪಿಯವ್ರ ಕಟ್ಟಾಕ್ ಬಿಟ್ರೆ ಹೆಂಗೆ ಅಂತ ನೋಡ್ಬೇಕು ಇವ್ರಿ ಅರ್ಥ ಆಗ್ತಿಲ್ಲ ಪ್ರಕಾರ ಒಂದು ಪ್ಲಸ್ ಕ್ಷೇತ್ರದ ಪ್ರಬಲ ಅಭ್ಯರ್ಥಿಗಳನ್ನ ಹಾಕ್ತಿವಿ ಅಂತ ಅವ್ರ ಈಗಲೂ ಹೇಳ್ತಾರೆ ನಾವೇನ್ ಬೇರೆ ಅವ್ರನ್ನ ಸೋಲ್ಸೋದಕ್ಕೆ ನಾವ್ ಅಭ್ಯರ್ಥಿಗಳನ್ನ ಆಗ್ತಾ ಇಲ್ಲ ನಾವು ಗೆಲ್ಲೋದಕ್ಕೆ ಆಗ್ತಾ ಇದೀವಿ ಇದ್ದೀವಿ ಚುನಾವಣೆ ಮೊದಲ ಕ್ಷೇತ್ರ ಕುಸ್ತಗಿ ವಿಧಾನಸಭಾ ಕ್ಷೇತ್ರ ಅಮರೇಗೌಡ ಬಯಾಪರ್ ಸಿಟ್ಟಿಂಗ್ ಎಂ ಎಲ್ ಎ ಕಾಂಗ್ರೆಸ್ ಬಿಜೆಪಿ ದೊಡ್ಡಂಗೋಡ ಪಾಟೀಲ್ ಕುರುಬ ಸಮುದಾಯಕ್ಕೆ ಸೇರಿದ ದೊಡ್ಡಂಗಡ ಪಾಟೀಲ್ ಹೆಚ್ಚಿನದಾಗ ಮತಗಳಿದೆ ಕುರುಬ ಸಮುದಾಯದ್ದು ಅವರೇ ಬಿಜೆಪಿ ಜಿಲ್ಲಾಧ್ಯಕ್ಷರು ಎರಡ್ ಸಾವಿರದ ಎಂಟರಲ್ಲಿ ಬಯಾಪುರ ಹದ್ಮೂರಂದು ಒಡಗೋಡ ಪಾಟೀಲ್ ನೋಡಿ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಎಂ ಎಲ್ ಎ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಎಂ ಎಲ್ ಎ ಬಿಜೆಪಿ ಸರ್ಕಾರ ಬಂತು ಕಾಂಗ್ರೆಸ್ ಎಂಎಲ್ ಎ ಮತ್ತೆ ಚೇಂಜಸ್ ಅಂದ್ರೆ ಶಿವ ಹಂಗಾರೆ ದೊಡ್ಡಂಗೋಡ ಪಾಟೀಲ್ ನೆಕ್ಸ್ಟ್ ಗೆಲ್ತಾರೆ ಕಾಂಗ್ರೆಸ್ ಬರ್ತದೆ ಅಂತ ಗಿಸ್ ಗೊತ್ತಿಲ್ಲ ಎಲ್ಲಾ ಇತಿಹಾಸಗಳನ್ನ ಬುಡ ಮೇಲು ಮಾಡುವಂತ ಕೆಪಾಸಿಟಿ ಜನಕ್ಕಿದೆ ಅಂತೆ ಕಂತೆ ಇವೆಲ್ಲ ಶಾಸ್ತ್ರ ಗಿಣಿ ಶಾಸ್ತ್ರ ಜ್ಯೋತಿಷ್ಯ ಭವಿಷ್ಯ ಎಲ್ಲವನ್ನ ಮಕಾಡೆ ಮಲ್ಗಿಸುವ ಕೀರ್ತಿ ಜನರ ಸಲ ತೆಲ್ಲೆಲ್ಲ ಮಾಡೋರು ಈ ಹಿಂದೆ ದೊಡ್ಡಗೌಡ ಪಾಟೀಲ್ ವರ್ಸಸ್ ಅಮರೇಗೌಡ ಬಯಾಪುರ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾಳಗಾಯಲ್ಲಿ ನಮ್ಮ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅದೇ ಹ್ಮ್ ಆಯ್ತಾ ಹೆಂಗೆ ಅಮರೇ ಅಮರೇಗೌಡ ಬಯಾಪುರ್ ಪರ ಲಾಸ್ಟ್ ಟೈಮು ನನ್ನ ನೆನಪಿದೆ ಸಿದ್ದರಾಮಯ್ಯ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರಿ ಇಲ್ಲಿ ಹ್ಞೂ ಸ್ವಲ್ಪ ಕುರುಬ ಕಮಿಟಿ ಓಟ್ಸ್ ಎಲ್ಲ ಇದ್ದಾವೆ ಸೊ ಓಟ್ ಹಾಕ್ರಪ್ಪ ಗೆಲ್ಸ್ರಪ್ಪ ಅಂತ ಹಾಂ ಸಿದ್ದರಾಮಯ್ಯ ಹೇಳಿದ ತಕ್ಷಣ ಓಟ್ ಹಾಕಬಹುದು ಹಾಕದಿರಲೂ ಬಹುದು ಸಿದ್ದರಾಮಯ್ಯ ಅವರೇ ನೀವು ನಮ್ಮ ಕುರುಬ ಸಮುದಾಯದ ನಾಯಕರು ಬಂದ್ಬಿಡ್ತಾರ ಧನ್ಯವಾದ ಇಲ್ಲಿ ದೊಡ್ಡಗೋಡ ಪಾಟೀಲ್ ನಮ್ಮ ಸಮುದಾಯದವರು ದಯವಿಟ್ಟು ನೀವು ನಮ್ಮನ್ನ ಯಾರನ್ನ ಕೂರ್ಸ್ಬೇಡಿ ಅಂತ ಹೇಳ್ಬಿಟ್ಟು ಕೆಲವರು ಆಗ್ತಾರ ನಡೆಯುತ್ತೆ ದೊಡ್ಡಂಗೋಡ ಪಾಟೀಲ್ ಲೀಡರ್ ಅವರು ಜಿಲ್ಲಾಧ್ಯಕ್ಷ ಇರ್ಬೇಕು ಕೊಪ್ಪಳ ಅನ್ಕೋತೀನಿ ನಾನ್ ಮೊನ್ನೆ ಜೆ ಪಿ ನಡ್ಡಾ ಕಾರ್ಯಕ್ರಮಕ್ಕೆ ಹೋಗಿದ್ದಲ್ಲ ಕೊಪ್ಪಳ ಭೇಟಿ ಆಗಿದ್ರು

ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಇದೆ ಇಲ್ಲಿ ಸದ್ಯಕ್ಕೆ ಕನಕಗಿರಿಯಲ್ಲಿ ಶಿವರಾಜ್ ತಂಗಡಿಗೆ ತುಂಬ ಆಗಿದ್ರು ನಾನು ಗೆದ್ದೇ ಗೆಲ್ತೀನಿ ಈ ಬಾರಿ ಅಂತ ಬಟ್ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ದಡೇಶ್ಗೂರಿಗೆ ಸಪೋರ್ಟ್ ಹಾಕಿ ನಿಲ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕ ಟಿವಿಯ ನಮ್ಮ ಮಾರ್ಚ್ ಟ್ರೆಂಡ್ನಲ್ಲಿ ಬಿ ಜೆ ಪಿಯ ಬಸವರಾಜ ಗುರು ಅಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಸ್ವಲ್ಪ 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 ಅಷ್ಟೇ ಅಲ್ಲಿಯ ವಿಜಯಲಕ್ಷ್ಮಿ ಪ್ರಭಾಕರ್ ನೆಕ್ಕಂಟಿ ಸೂರಿಬಾಬು ಇವರೆಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಜಾಯಿನ್ ಆಗಿರೋ ಸ್ವಲ್ಪ ಸ್ವಲ್ಪ ಮುನ್ನಡೆ ಆಗಬಹುದು ಇವರಿಗೆ ಲೆಕ್ಕಾಚಾರ ಬಿಜೆಪಿಗೆ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ಕನಕರೆಯಲ್ಲಿ ಬಿಜೆಪಿ ಸ್ವಲ್ಪ ಮುನ್ನಡೆ ಕಾಯ್ದುಕೊಂಡಿದ್ದೇನೆ ಮುಂದಿನ ಕ್ಷೇತ್ರ ಗಂಗಾವತಿ 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 ಪರಣ್ಣ ಮುನವಳ್ಳಿ ಸಿಟಿಂಗ್ ಎ ಮೇಲೆ ಇಕ್ಬಾಲ್ ಅನ್ಸಾರಿ ಕಾಂಗ್ರೆಸ್ ಎಲ್ಲರೂ ವಿಶ್ವಾಸ ತಗೊಂಡ್ ಹೋಗ್ಬೇಕಾದಂತ ಕೆಲಸ ಶ್ರೀನಾಥ್ ಶಿವರಾಮ್ ಗೌಡ ಮಲ್ಲಿಕಾರ್ಜುನ ಎಲ್ಲರೂ ಕಾಂಗ್ರೆಸ್ ಏನ್ ಮಾಡ್ತೀನಿ ನೋಡೋಣ ಅದು ಅಂಡ್ ಪಾಡ್ಗುತಿ ಅಕ್ತಾರ್ ಜೆಡಿಎಸ್ ಕೆ ಆರ್ ಪಿ ಪಿ ಜನಾರ್ದನ್ ರೆಡ್ಡಿ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇಲ್ಲಿ ಪ್ರಣ್ಣ ಅಂದ್ರೆ ಜನಾರ್ದನ್ ರೆಡ್ಡಿ ಗೆದ್ರೆ ಬೇರೆ ವ್ಯತ್ಯಾಸಗಳ್ ಬಿಡ್ತವ್ರಳೆ ನಾವು ಅಂಡರ್ಗೆ ಹೋಗ್ಬೇಕಾಗತ್ತೆ ಅಂತ ಒಂದಷ್ಟು ಜನ ಬಿಸ್ನೆಸ್ ಗಳು ಅವರೆಲ್ಲ ಮೀಟಿಂಗ್ ಮಾಡ್ಕೊಂಡು ಬಿಜೆಪಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೋಗ್ತಾವ್ರೆ ಈ ರೆಡ್ಡಿ ಒಂದ್ ಸ್ವಲ್ಪ ಮಸೀದಿ ದರ್ಗಾಗೆಲ್ಲ ಕೋಟಿ ಕೋಟಿ ದುಡ್ಡು ಕೊಟ್ಟು ಮುಸಲ್ಮಾನರ ಮತಗಳನ್ನೂ ಕ್ಯಾಚ್ ಹಾಕೊಂಡು ಎಲ್ಲಾನು ಚಿತ್ರಣ ಮಾಡ್ ಪ್ರಚಾರ ಏನು ಚೆನ್ನಾಗಿ ಚೆನ್ನಾಗಿದೆ ಅದಲ್ದೆ ಡಬಲ್ ಬೆಡ್ರೂಮ್ ಮನೆಗಳನ್ನ ಘೋಷಣೆ ಮಾಡಿದ್ದಾರೆ ಡಬಲ್ ಬೆಡ್ರೂಮ್ ಘೋಷಣೆ ಮಾಡಿದ್ದಾರೆ ಇದು ದೊಡ್ಡ ಮಟ್ಟಕ್ಕೆ ರೆಡ್ಡಿ ತರ ಅಧಿಕಾರಕ್ಕೆ ಬಂದರೆ ಎಮ್ ಎಲ್ ಅಲ್ಲ ಮಿನಿಸ್ಟರ್ ಆದ್ರೆ ಎಂ ಆದ್ರೆ ಅಂತ ಹೇಳಿಲ್ಲ ನನ್ ಅಂತ ಜನಾರ್ದನ್ ರೆಡ್ಡಿ ಕೈಲಿ ಡಬಲ್ ಬೆಡ್ರೂಮ್ ಮನೆ ಕೊಡೋ ಕೆಪಾಸಿಟಿ ಇದೆ 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 ಒಂದ್ ಮನೆ ಡಬಲ್ ಬೆಡ್ರೂಮ್ ಮನೆ ನೀ ಸಿಂಪಲ್ ಆಗಿ ಒಂದು ಇಪ್ಪತ್ತು ಲಕ್ಷದ ಕಟ್ಬೋದಾ ಅಲ್ಲ ಅಪಾರ್ಟ್ಮೆಂಟ್ ತರ ಕಟ್ಟದಾಗ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಹಂಗ್ ಕಟ್ಬಿಡೋದು ಗಂಗಾ ಇದು ಗಂಗಾವತಿ ಭಾಗ ಹಾಕೊಂಡಾಗ ಹಾಕೊಂಡಾಗ ಡಬಲ್ ಬೆಡ್ರೂಮ್ ಮನೆ ಕಟ್ಟೋಕೆ ಅಲ್ಲಿ ಇನ್ನೂ ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಕೊಡಬಹುದು ಲೆಕ್ಕ ಹೇಳಿದೆ ಹೆಂಗೆ ದುಡ್ಡು ಕೊಡುತ್ತೆ ಇಲ್ಲಿ ಜನಾರ್ದನ್ ರೆಡ್ಡಿ ಆ ತರ ಕೆಲ್ಸಕ್ಕೆ ಮಾತು ಕೊಟ್ಟ ಮೇಲೆ ತಪ್ಪಲ್ಲ ಮನುಷ್ಯ ಹ್ಮ್ ಕೊಟ್ಟ ಮಾತನ್ನ ತಪ್ಪಿ ನಡೆದರೆ ನೆಚ್ಚನಾ ಪರಮಾತ್ಮನು ಅವ್ರು ಹೇಳ್ತಾರೆ ಅದ್ಭುತವಾಗಿ ಅವರು ಬಸವಣ್ಣನ ವಚನಗಳನ್ನ ಹೇಳ್ತಾರೆ ಎಲ್ಲ ಹೇಳ್ತಾರೆ ನನಗೆ ಕೆ ಆರ್ ಪಿ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅವರು ಮುಖ್ಯಮಂತ್ರಿ ಆಗ್ತಾರೆ ನಾನು ಅನ್ಕೊಂಡಿಲ್ಲ ರೆಡ್ಡಿನೂ ಅನ್ಕೊಂಡಿಲ್ಲ ಅನ್ಕೊಂಡಿಲ್ಲ ಜನಾರ್ದನ್ ರೆಡ್ಡಿ ಅವರು ಅನ್ಕೊಂಡಿಲ್ಲ ಆದ್ರೆ ಜನಾರ್ದನ್ ರೆಡ್ಡಿ ಗಂಗಾವತಿಯಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನೋದಕ್ಕೊಂದಷ್ಟು ಕಾರಣಗಳಿದೆ ಜನ ಕೊಡೋಣ ನಂತರ ರೆಡ್ಡಿ ಅಂತ ತಾಳಪ್ಪ ಏನು ದುಡ್ಡು ಇದೆ ಕಟ್ಕೊಡ್ತಾರೆ ಅಂತ ಕಟ್ಕೊಡ್ತಾರೆ ಹೆಂಗ್ ಕಟ್ಕೊಡ್ತಾರೆ ಅಂತಂದ್ರೆ ನೀವಾಗ್ಲೇ ಹೇಳಿದ್ರಲ್ಲ ಬಡವರಿಗೆ ಮನೆ ಕೊಡೋ ಕೆಪಾಸಿಟಿನೂ ಅವ್ರಿಗೆ ಉಚಿತ ಎಜುಕೇಶನ್ ಕೊಡೋ ಕೆಪಾಸಿಟಿನೂ ಇದೆ ಗಂಗಾವತಿಯಲ್ಲಿ ಒಬ್ಬ ಅತ್ಯುತ್ತಮ ಶಾಸಕ ಆಗ್ಲಿಕ್ಕೆ ಏನ್ ಬೇಕಾ ಕೆಪಾಸಿಟಿ ರೆಡ್ಡಿ ಅವ್ರಿಗೆ ಏನ್ ಬೇಕಾದ್ರೆ ಮಾಡಬಹುದು ಗಂಗಾವತಿ ಮಾಡಬಹುದು ದುಡ್ಡು ಇದೆ ಆಮೇಲೆ ಇವ್ರೇನ ತಳಪ ಸರ್ಕಾರ ಬಂದರೆ ಸರ್ಕಾರ ಕೊಟ್ಟರೆ ಅಂತ ಹೇಳ್ತಾರೆ ಅಂತ ಅಷ್ಟೇ ಗಂಗಾವತಿಯಲ್ಲಿ ಕರ್ನಾಟಕ ಟಿವಿಯ ಸರ್ವೇ ಅಲ್ಲಿ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಜನಾರ್ದನ್ ರೆಡ್ಡಿ ಮುನ್ನಡೆಯನ್ನ ಕಾಯ್ದೆ ಮುಂದಿನ ಕ್ಷೇತ್ರ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಯಲಬುರ್ಗಾದಲ್ಲಿ ಬಿಜೆಪಿಯಿಂದ ಹಾಲಪ ಆಚಾರ ಸಿಟಿಂಗ್ ಎಂ ಎಲ್ ಎ ಇನ್ನು ಕಾಂಗ್ರೆಸ್ನಿಂದ ಬಸವರಾಜ ರಾಯರೆಡ್ಡಿ ಜೊತೆಗೆ ಜೆ ಡಿ ಎಸ್ಸಿಂದ ಮಲ್ಲನಗೌಡ ಕೋನಗೌಡ ಸೊ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ನೇರ ಫೈಟ್ ಇದೆ ಜೆ ಡಿ ಎಸ್ ಅಲ್ಲಿ ಕೂಡ ಸ್ವಲ್ಪ ಓಟ್ಸ್ ತೆಗಿಬೋದು ಲೆಕ್ಕಾಚಾರ ಬಟ್ ಜೆ ಡಿ ಎಸ್ಗಿಂತೂ ಹೆಚ್ಚಾಗಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ಇದೆ ಬಸವರಾಜ್ ರಾಯರೆಡ್ಡಿ ಹಿಂದೆ ಗೆದ್ದಿದ್ರು ಮತ್ತೆ ನಾನು ಈ ಥರ ಗೆದ್ದುಬಿಡ್ತೀನಿ ಲಾಸ್ಟ್ ಟೈಮ್ ಕೋತಿರೋ ಅನುಕಂಪ ಇದೆ ಹಾಗೆ ಹೀಗೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದರು ಆದರೆ ಆಲಪ್ಪ ಆಚಾರ ಅದಕ್ಕೆ ಅವಕಾಶ ಕೊಟ್ಟಂತೆ ಕಾಣಿಸ್ತಾ ಇಲ್ಲ ಕೆಲವೊಂದಿಷ್ಟು ಯೋಜನೆಗಳ ಜೊತೆಗೆ ಅಲ್ಲಿ ಕೆರೆಗಳನ್ನ ತುಂಬಿಸೋದು ಒಂದು ರೈತರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಅಲಪ ಆಚಾರ್ಗಿದೆ ಸೊ ಕರ್ನಾಟಕ ಟಿವಿಯ ಮಾರ್ಚ್ ಸರ್ವೆಯಲ್ಲಿ ಬಿಜೆಪಿ ಅಲಾಪಾಚಾರ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅಲಾಪಾಚಾರ್ ನೋಡ್ಲಿಕ್ಕೆ ತುಂಬಾ ಸೌಮ್ಯ ಸಾಫ್ಟು ಅಯ್ಯೋಯೋ ಏನೋ ಆಗಲ್ಲ ಅಂತಿದೆ ಬಟ್ ಅಲ್ಲಿ ನವೀನ್ ಗೊಳಗಣ್ಣನವರ ಆಸ್ಪಿರೆಂಟ್ ಆಗಿದ್ದಾರೆ ನವೀನಿ ಗೊತ್ತು ಅಲಪ್ಪ ಅಚ್ಚಾರ ಬಿಟ್ಟು ನನಗೆ ಕೊಡಲ್ಲ ಬಟ್ ಆದ್ರೆ ನವೀನ್ ಅವರು ಈಶಣ್ಣ ಮತ್ತೆ ನವೀನ್ ಅವರ ಕಾಂಟ್ರಿಬ್ಯೂಷನ್ ಇದೆ ಈಶಣ್ಣ ಕೂಡ ಕೊಪ್ಪಳ ಜಿಲ್ಲಾಧ್ಯಕ್ಷ ಆಗಿದ್ರು ಬಿಜೆಪಿಗೆ ಅವ್ರ ಎಂಎಲ್ಎ ಎಲ್ ಎ ಆಗಿದ್ರು ಬಿಜೆಪಿ ಸರ್ಕಾರವನ್ನು ಉಳಿಸ್ಲಿಕ್ಕೆ ಅನಾರೋಗ್ಯ ಇದ್ರು ಕೂಡ ವೀಲ್ ಚೇರ್ ಎಷ್ಟೋ ಸರ್ ವಿಧಾನಸೌಧಕ್ಕೆ ಬಂದವರ ಅವನ ನಂತರ ನೀನ್ ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದೆಲ್ಲೂ ಇದೆ ನಾವು ಒಂದು ಅವತ್ತು ಹೇಳಿದಲ್ಲ ರೆಡ್ಡಿ ಪಾರ್ಟಿ ಕರ್ಕೊಟಿದ್ರೆ ಏ ನೆ ಹೋಗಲ್ಲ ಇಲ್ಲ ಶೋ ಅವರೆ ನಾನು ಹೋಗಲ್ಲ ನನ್ನ ಸ್ಪಷ್ಟವಾಗಿ ಹೇಳಿ ಮಾಡ್ಕೊಂಡ್ರು ನವೀನ್ ನನ್ ನನ್ನ ಭವಿಷ್ಯವನ್ನ ನಾನು ಬಿಜೆಪಿ ಲಿ ಕಂಡುಕೊಳ್ತೇನೆ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಬಿಜೆಪಿ ನನ್ ಕೊಡುತ್ತೆ ಲೆಕ್ಕಾಚಾರ ಇದೆ ಯಾವ ನೀ ಗೊತ್ತು ನೆಕ್ಸ್ಟ್ ಎಂಪಿ ಕ್ಯಾಂಡೆಟ್ ಆಗ್ಬಹುದು ಅವರು ಆಗಬಹುದು ಕೊಪ್ಪಳ ಎಂಪಿ ಕ್ಯಾಂಡೇಟ್ ಆದ್ರೂ ಆಗ್ಬೋದು ಇಲ್ಲ ಈ ಸರಿನೇ ಹಾಲಪ್ಪ ಆಚರಣಾ ಹೋಗಪ್ಪ ನೀನ್ ನೆಕ್ಸ್ಟ್ ಎಂ ಪಿ ಗೆ ಇರ್ಲಿ ನವೀನ್ಗೆ ಅಂತ ಕೊಟ್ಟರು ಕೊಡಬಹುದು ಏನ್ ಬೇಕೋ ಬಿಜೆಪಿ ಈಗ ಬಸವರಾಜ ರಾಯ್ ರೆಡ್ಡಿ ಏನು ಅಂತಂದ್ರೆ ಒಳ್ಳೆ ಮನುಷ್ಯ ಡೆವಲಪ್ಮೆಂಟ್ ಮಾಡಿದಾರೆ ಇಲ್ಲ ಅಂತೇನಿಲ್ಲ ಅದನ್ನಾಗ್ಲೇ ಒಂದು ಇದನ್ನ ನಾನು ಸಂತೋಷ್ ಲಾಡ್ ಪದ ಬಳಸಿದೆ ಸಂತೋಷ್ ಲಾಡ್ ಬಂದಾಗ ಹೇಳ್ತಿರಲ್ಲ ಗಂಡ ಹೆಂಡತಿ ಸಂಬಂಧ ಅಂಗಿ ಗಂಡ ಸಾವಿರಾರು ಕೋಟಿ ಒಡಿಯಾದ್ರು ರಾತ್ರಿ ಆದ್ರೆ ಬಂದು ಮನೇಲಿ ಹೆಂಡತಿ ಮನೆಗ್ ಬರ್ಬೇಕು ಜನ ಮತ್ತೆ ಮತದಾರರ ಸಂಬಂಧನೂ ಹಂಗೆ ನೀನ್ ನಿನ್ ಲಕ್ಷಾಂತರ ಕೋಟಿಗಿರಬೋದು ನನಗೇನಂತೆ ನಮ್ ಕ್ಷೇತ್ರಕ್ಕೆ ಕರ್ದಾಗ್ ಬರ್ಬೇಕು ನಮ್ ಜೊತೆ ಇರಬೇಕು ಕೈಗೆ ಸಿಗೋನ್ ಶಾಸಕ ಆಗ್ಬೇಕು ದಿನ ಫ್ಲೈಟ್ ಅಲ್ಲೇ ಗುರು ಕ್ಷೇತ್ರಕ್ಕೆ ಬಾ ಅಂತ ಆ ವಿಚಾರ ಮನೇಲಿ ಮನೆ ಮಾಡ್ಬೇಕು ನಮ್ ಜೊತೆ ಇರಬೇಕು ಅನ್ನೋಲೇಬಲ್ ಇದೆ ಹಾಗೆ ನೋಡಿದಾಗ ಬಸವರಾಜ ರೆಡ್ಡಿ ಆ ವಿಚಾರ ಫೇಲ್ ಆಗಿದ್ದಾರೆ ಜನಗಳ ಜೊತೆ ಟ್ವೆಂಟಿ ಸೆವೆನ್ ಇರಬೇಕು ಅಂತ ಶಾಸಕನ್ ಬಯಸ್ಸಾರಲ್ಲ ನಮ್ ಶಾಸಕ ಇರ್ಲಿ ಅಲ್ಲ ಬರೀ ಈ ಈ ಸಲ ತುಂಬಾ ಕಡೆ ನಾನು ಹೋದಾಗ ಕೆಲ ಕ್ಷೇತ್ರಗಳಿಗೆಲ್ಲ ಹೋದಾಗ ಸಾಕಷ್ಟು ಚರ್ಚೆ ಆಗಿದೆ ಏ ಬೇರೆ ಕ್ಷೇತ್ರದವರು ಅಂತ ಸೊ ಆ ತರ ಬಂದಾಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರ ಬಂದ ಅಭ್ಯರ್ಥಿಗಳು ಯಾವ ಕ್ಷೇತ್ರಗಳಲ್ಲಿ ಕಂಟೆಸ್ಟ್ ಮಾಡಿದ್ರೆ ಎರ ಎಲ್ಲರೂ ಕೂಡ ಈಗ ಮನೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ರೆ ಈಗ ಮಾಡ್ಬೇಕು ನೀವು ಮಾಡ್ಕೊಂಡು ಏ ಇಲ್ಲಪ್ಪ ನಾನು ಇದೇ ಕ್ಷೇತ್ರ ಇಲ್ಲೇ ಮನೆ ನೋಡಿ ಅಂತ ತೋರಿಸ್ರಿ ಈಗ ನೀವು ನಾಳೆ ಹೊಸಕೋಟೆ ಚುನಾವಣೆ ನಿಂತ್ಕೊಂಡ್ರೆ ಹೊಸ ಮನೆ ಮಾಡ್ಕೋಬೇಕು ನಿಮ್ ಊರಿಗೆ ಹೋಗಬೇಕು ಪೂಜಾರ ಏನಪ್ಪ ಊರ್ಗೆ ಹೋಗ್ಬೇಕು ನೀವು ನಿಂತ್ಕೊಂಡ್ರೆ ಇನ್ ನಾನ್ ನಿಂತ್ಕೊಂಡ್ರು ಮದುವರ್ ಮನೆ ಮಾಡ್ಕೋಬೇಕು ಇಲ್ಲಿ ನಿಂತ್ಕೊಂಡ್ರೆ ಇವ್ ಶಿವನ ಇವ್ನು ಶೋಕಿ ಮಾಡ್ಕ ಮಾಡ್ಕೊಂಡೂರ್ನ ಯಾಕೋಟ್ ಹಾಕ್ತೀರಿ ಅಂತಾರೆ ಅಂದ್ರೆ ಜನ ಏನ್ ಕೇಳ್ತಾರೆ ಅಂದ್ರೆ ನಮ್ ಜೊತೆ ಇರ್ಲಿ ಅಂತ ಕೇಳಿರ್ತಾರೆ ಎಸ್ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಟ್ರೆಂಡ್ ನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಲಪ್ಪ ಆಚಾರ ಅಂತ ಬಿಜೆಪಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ ಕಡೆ ಕ್ಷೇತ್ರ ತಗೊಳ್ಳಿ ಎಸ್ ಇನ್ನ ಮುಂದಿನ ಕ್ಷೇತ್ರ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಕೊಪ್ಪಳದಲ್ಲಿ ಕಾಂಗ್ರೆಸ್ ನ ರಾಘವೇಂದ್ರ ಹಿಟ್ನಾಲ್ ಹಾಳಿ ಹಾಲಿ ಶಾಸಕರು ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಗೊಂದಲ ಇದೆ ಇಲ್ಲಿ ಸಂಗಣ ಕರಡಿ ಎಂ ಪಿ ಇದಾರೆ ಅವ್ರೇನಾದ್ರು ಮತ್ತೆ ಕಂಟೆಸ್ಟ್ ಮಾಡ್ತಾರ ಅಂತ ಲಾಸ್ಟ್ ಟೈಮ್ ಟಿಕೆಟ್ ಅಂತ ನನ್ನ ಬೆಂಬಲಿಗರು ಕೇಳ್ತಾ ಇದ್ರೆ ರಾಜಕಾರಣಕ್ಕೆ ಬನ್ನಿ ನೀವು ನಿಂತ್ಕೊಳ್ಳಿ ಅಂತ ಕೇಳ್ತಿದ್ರ ಅಂತ ಇತ್ತು ಅಲ್ಲ ಆಮೇಲೆ ಸಿ ವಿ ಚಂದ್ರಶೇಖರ್ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಕೊಪ್ಪಳದಲ್ಲಿ ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಅಂತ ನೋಡ್ಬೇಕು ಒಂದ್ ವೇಳೆ ಸಂಗಣ ಕರಡಿಗೆ ಟಿಕೆಟ್ ಕೊಡ್ಲಿಲ್ಲ ಬಿಜೆಪಿಯಿಂದ ಅಂದ್ರೆ ನಿರ್ಧಾರ ಕೈಗೊಳ್ಳಬಹುದು ಅಂತ ರೆಡ್ಡಿ ಪಾರ್ಟಿಗೆ ಹೋಗಬಹುದಾಗಿದೆ ಕೆಆರ್ ಪಿಪಿಯಿಂದ ಸಂಗಣ್ಣ ಕರಡಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯ ಎಂಎಲ್ ಎ ಕ್ಯಾಂಡಿಡೇಟ್ ಆಗಿರ್ತಾರೆ 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 ಇಷ್ಟೊಂದು ಕಾನ್ಫಿಡೆನ್ಸ್ ಕೋಟ್ರೆ ಬಿಜೆಪಿಯಿಂದ ಅದೇ ಹೊರ ಹೊರೇ ಒತ್ತ ರೈತ ಮಹಿಳೆ ತೆನೆ ಒತ್ತೈತ ಮಹಿಳೆ ಕೆ ಆರ್ ಪಿ ಕೆಆರ್ ಪಿಪಿ ವಿಧಾನಸೌಧ ಮೆಟ್ಲತ್ತಕ್ಕೆ ತೀರ್ಮಾನ ಮಾಡೋರೆ ಸಂಗಣ್ಣ ಕರಡಿ ಒಂದು ಏನು ನಷ್ಟ ಆಗಬಹುದು ಇಂದ ಹೊರಗಡೆ ಬಂದ ಈಗ ಬಿಜೆಪಿಯಿಂದ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡಬಹುದು ಎಂಪಿ ಆಗಿದ್ರೂ ಆಗಿದ್ರು ಕೂಡ ಬಟ್ ಬೇರೆ ಪಾರ್ಟಿಯಿಂದ ಅವರು ಟಿಕೆಟ್ ಸ್ಪರ್ಧೆ ಮಾಡಿದ್ರೆ ಎಂ ಪಿಗ ರಾಜೀನಾಮೆ ಕೊಡಬೇಕು ಕೊಡ್ಲಿ ಹ್ಮ್ ಕೊಡ್ತಾರೆ ಅಷ್ಟು ರಿಸ್ ತಗೊಳ್ತಾರ ಏ ಎಂ ಪಿ ಆಗಿ ಅವ್ರು ಅರಮನೆ ವೈಭೋಗದಲ್ಲಿ ಕೂತವ್ರ ಅಲ್ಲಿ ಇನ್ನೊಂದು ವರ್ಷ ಇದೆ ಅದನ್ನು ಅಲ್ಲೋ ಆಗಲ್ಲ ಒಂದು ಸಂಸತ್ ಒಂದು ಕುತ್ಕೊಂಡು ಮಾತಾಡಕ್ ಆಗಲ್ಲ ಈಗ ಏನ್ ಕುತ್ಕೊಂಡು ಮಜಾ ತರ ಎಂಜಾಯ್ ಮಾಡ್ಬೇಕಾದ್ ಮಾಡ್ಬಿಟ್ಟವ್ರು ಅವರು ಏನ್ ನರೇನ್ ಇವರು ಮಿನಿಸ್ಟ್ರಿಗಳು ಮೋದಿ ಮಾತಾಡ್ಬೇಕಾರೆ ಮಿನಿಸ್ಟ್ರಿಗಳೇ ಬಾಯ್ಬಿಟ್ಟು ಮಾತಾಡಕ್ ಆಗಲ್ಲ ಮೋದಿ ಅವ್ರ ಹತ್ರ ಡೆಲ್ಲಿಗೆ ಯಾಕಪ್ಪ ಹತ್ಕೊಂಡು ಹೋಗ್ಬೇಕು ಈ ಒಡ್ಬಾಳ್ಗೆ ಈಗೇನ್ ಕೊಡ್ತಾರ ಬಿಜೆಪಿ ಅವರು ಸಂಗಣ ಕರಡಿಗೆ ಕೇಳ್ತವ್ರೆ ಕೊಡ್ತಾರೆ ನಿಲ್ತಾರೆ ಮನ್ಸಲ್ಲ ಐತೆ ಒಂದತ್ತ ಹತ್ತದೈದು ಸಾವಿರ ಮುಸ್ಲಿಮ ಒಂದ್ ಲೆಕ್ಕಾಚಾರ ಸಾವಿರ ಮುಸ್ಲಿಮರ್ ಇದ್ರೆ ಬಿಜೆಪಿ ನಿಂತರೆ ಒಂದ್ ಸಾವಿರ ಆಗ್ತಾರೆ ಇಂಡಿಪೆಂಡೆಂಟ್ ನಮ್ಮ ಆಪ್ತಿರಿ ಎಲ್ರು ಓಟ್ ಹಾಕ್ತಾರೆ ಒಲವಿದೆ ಟೈಮ್ ಅಂದ್ರೆ ಅಲ್ಪಸಂಖ್ಯಾತರು ಅಲ್ಲಿ ಯಾವಾಗ ಇವ್ರದ್ದು ಆಪರೇಷನ್ ಆಯ್ತು ಕಾಮ್ ಎಮ್ ಎಮ್ ಎಲ್ ಎ ಸೋಲ್ತಾರೆ ಬೈಲಕ್ಷನ್ ಇರ್ತಾರೆ ಎಂ ಎಲ್ ಎ ಸೋಲ್ತಾರೆ ಇವೆಲ್ಲ ಮತ್ತೆ ಮಗ ಸೋಲಿ ಇವೆಲ್ಲ ಆಯ್ತಲ್ಲ ಅವ್ರಿಗೆ ಬಹಳ ಅವ್ರ ಬೇಜಾರಾಗ್ಬಿಟ್ಟಿದೆ ಈನೆಲ್ಲ ನಾನ್ ಎಮ್ ಎಲ್ ಎ ಆಗ್ಬೇಕಷ್ಟೇ ಕೊಟ್ರೆ ಬಿಜೆಪಿಯಿಂದ ಕೊಡದಿದ್ರೆ ಜೈ ಜನಾರ್ದನ್ ರೆಡ್ಡಿ ಜೈ ಜೆಡಿಎಸ್ ಕೊಪ್ಪಳದಲ್ಲಿ ಕಾಂಗ್ರೆಸ್ನ ರಾಘವೇಂದ್ರ ಕೆಆರ್ ಪಿಪಿ ಜೆಡಿಎಸ್ ಆದ್ರೆ ಆಗತ್ತೆ ಬದಲಾಗತ್ತೆ ಈ ಮೂಲಕ ವೀಕ್ಷಕರೇ ಕೊಪ್ಪಳ ಜಿಲ್ಲೆಯ ಕುಸ್ತಗಿಯಲ್ಲಿ ಕನಕಗಿರಿ ಮತ್ತೆ ಯಲಬುರ್ಗಾದಲ್ಲಿ ಬಿಜೆಪಿ ಕಾಯ್ದುಕೊಂಡಿದ್ದಾರೆ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರ ಕೆಆರ್ ಪಿಪಿ ಕೊಪ್ಪಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಐದು ಕ್ಷೇತ್ರದಲ್ಲಿ ಮೂರಲ್ಲಿ ಬಿಜೆಪಿ ಒಂದಲ್ಲಿ ಕಾಂಗ್ರೆಸ್ ಕೆಆರ್ ಪಿ ಒಂದರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ